आशीष चंचलानी। आशीष चंचलानी भारतीय यूट्यूबर आगिद्दारे। ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ಆಶೀಶ್ ಚಂಚಲಾನಿ ವೈನ್ಸ್ಗೆ ಪ್ರಸಿದ್ಧರಾಗಿದ್ದಾರೆ. ಆಶೀಶ್ ಚಂಚಲಾನಿ ಅವರು ಡಿಸೆಂಬರ್ 8, 1993 ಮಹಾರಾಷ್ಟ್ರದ ಉಲ್ಲಾಸನಗರದಲ್ಲಿ ಜನಿಸಿದರು. ಚಿಕ್ಕ ಹುಡುಗನಾಗಿದ್ದಾಗಿಂದಲೇ ಆಶೀಶ್ ಅವರು ಆ್ಯಕ್ಟಿಂಗ್ ಬಗ್ಗೆ ಫ್ಯಾಷನೇಟ್ ಆಗಿದ್ದರು. ಅವರ ತಂದೆ ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಡೆಸುತ್ತಿದ್ದ ಕಾರಣ ಅವರು ಬಾಲಿವುಡ್ ಚಲನಚಿತ್ರಗಳನ್ನು ನೋಡುತ್ತಾ ಬೆಳೆದರು. ಆಶೀಶ್ ಚಂಚಲಾನಿ ತಮ್ಮ ವಿಡಿಯೋಗಳ ಮೂಲಕ ಇಂಟರ್ನೆಟ್ ಸೆನ್ಸೇಷನ್ ಆಗಿದ್ದಾರೆ. ಆಶೀಶ್ ಅವರನ್ನು ಅವರ ಪ್ರಿಯ ಪಾತ್ರರು ಪ್ರೀತಿಯಿಂದ ಅಶು ಎಂದು ಕರೆಯುತ್ತಾರೆ. ಅವರು 2014 ತಮ್ಮ ಮೊದಲ ವಿಡಿಯೋವನ್ನು ಮಾಡಿದರು ಮತ್ತು 2016 ತಮ್ಮ ಟಿವಿ ಡೆಬ್ಯೂವನ್ನು ಮಾಡಿದರು. ಆಶೀಶ್ ಚಂಚಲಾನಿ ಅವರ ನಟನೆಗೆ ಸ್ಫೂರ್ತಿ ಬಾಲಿವುಡ್ನ ಖಿಲಾಡಿ ಅಕ್ಷಯ್ ಕುಮಾರ್ ಆಗಿದ್ದಾರೆ. ಆಶೀಶ್ ಸಿಂಧಿ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಅನಿಲ್ ಚಂಚಲಾನಿ ಅಶೋಕ್ ಅನಿಲ್ ಮಲ್ಟಿಪ್ಲೆಕ್ಸ್ನ ಮಾಲೀಕರಾಗಿದ್ದಾರೆ. ಅವರ ತಾಯಿ ದೀಪಾ ಚಂಚಲಾನಿ ಅಶೋಕ್ ಅನಿಲ್ ಮಲ್ಟಿಪ್ಲೆಕ್ಸ್ನಲ್ಲಿ ಫೈನಾನ್ಷಿಯಲ್ ಅನಲಿಸ್ಟ್ ಆಗಿದ್ದಾರೆ. ಅವರಿಗೆ ಒಬ್ಬ ಸಹೋದರಿ ಇದ್ದಾರೆ, ಮುಸ್ಕಾನ್ ಚಂಚಲಾನಿ. ಅವರು ಕೂಡ ವೃತ್ತಿಯಲ್ಲಿ ಯೂಟ್ಯೂಬರ್ ಆಗಿದ್ದಾರೆ. ತನ್ನ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಆಶೀಶ್ ಸಿವಿಲ್ ಇಂಜಿನಿಯರಿಂಗ್ ಅನ್ನು ಮುಂದುವರಿಸಲು ನವಿ ಮುಂಬೈನ ದತ್ತಾಮೆಗೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಸೇರಿಕೊಂಡರು. ಅವರು 2014 ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಆಶೀಶ್ ಚಂಚಲಾನಿ ವೈನ್ಸ್ ಅನ್ನು ಪ್ರಾರಂಭಿಸಿದರು. ಯೂಟ್ಯೂಬರ್ ಆಗುವ ಮೊದಲು ಆಶೀಶ್ ತಮ್ಮ ವಿಡಿಯೋಗಳನ್ನು ವಿವಿಧ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳ ಮೇಲೆ ಶೇರ್ ಮಾಡುತ್ತಿದ್ದರು. ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನತ್ತ ಗಮನ ಹರಿಸಲು ತಮ್ಮ ಅಧ್ಯಯನವನ್ನು ನಡುವೆಯೇ ಬಿಟ್ಟರು. ಅವರು ತಮ್ಮ ನಟನಾ ಕೌಶಲ್ಯವನ್ನು ಹೆಚ್ಚಿಸಲು ಮುಂಬೈನ ಬ್ಯಾರಿ ಜಾನ್ ಆ್ಯಕ್ಟಿಂಗ್ ಸ್ಟುಡಿಯೋದಲ್ಲಿ ಪ್ರವೇಶ ಪಡೆದರು. 2016 ಆಶೀಶ್ ಪ್ಯಾರ್ ತೂನೆ ಕ್ಯಾ ಕಿಯಾ ಕಾರ್ಯಕ್ರಮದೊಂದಿಗೆ ಟಿವಿಗೆ ಪಾದಾರ್ಪಣೆ ಮಾಡಿದರು. ಶಾಹಿದ್ ಕಪೂರ್, ಕಾರ್ತಿಕ್ ಆರ್ಯನ್ ಮುಂತಾದ ಅನೇಕ ಬಾಲಿವುಡ್ ತಾರೆಯರು ತಮ್ಮ ಚಲನಚಿತ್ರಗಳನ್ನು ಪ್ರಚಾರ ಮಾಡುವ ಸಲುವಾಗಿ ಆಶೀಶ್ ಚಂಚಲಾನಿ ಅವರೊಂದಿಗೆ ಕೊಲಾಬ್ರೇಟ್ ಮಾಡಿಕೊಳ್ಳುತ್ತಾರೆ. 2018 ಆಶೀಶ್ ಚಂಚಲಾನಿ ಬೆಸ್ಟ್ ಡಿಜಿಟಲ್ ಇನ್ಫ್ಲೂಯೆನ್ಸರ್ಗಾಗಿ ದಾದಾಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನು ಗೆದ್ದರು. ನಾವು ಈ ವಿಡಿಯೋ ರೆಕಾರ್ಡ್ ಮಾಡುತ್ತಿರುವ ಸಮಯದವರೆಗೆ ಆಶೀಶ್ ಚಂಚಲಾನಿ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ 28.8 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. ಮುಂಬರುವ ದಿನಗಳಲ್ಲಿಯೂ ಕೂಡ ಆಶೀಶ್ ಚಂಚಲಾನಿ ಅವರು ತಮ್ಮ ಜೀವನದಲ್ಲಿ ಇದೇ ರೀತಿಯಾಗಿ ಯಶಸ್ಸು ಕಾಣಲೆಂದು ನಾವು ಆಶಿಸುತ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಮುಂಬರುವ ವಿಡಿಯೋ ಯಾವ ವ್ಯಕ್ತಿಯ ಮೇಲೆ ಆಧಾರಿತವಾಗಿರಬೇಕೆಂದು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಬಹುಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು.